ಶ್ರೀ ಬಸವ ಟಿವಿ ವೀಕ್ಷಕರಿಗೆ ಆರೋಗ್ಯ ಮತ್ತು ಆಧ್ಯಾತ್ಮ ವಿಶೇಷ ಪ್ರವಚನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನೀರಿನ ಚಿಕಿತ್ಸೆ ಬಗ್ಗೆ ಚಿಂತನೆ ಮಾಡುತ್ತಾ ಇತಿಹಾಸವನ್ನು ಗಮನಿಸಿದೆವಿ ವೈಜ್ಞಾನಿಕವಾಗಿ ನೀರು ಯಾವ ರೀತಿ ಬಳಸಬೇಕು ವಿಜ್ಞಾನದಲ್ಲಿ ಏನು ಹೇಳುತ್ತೆ ಅನ್ನೋದರ ಬಗ್ಗೆ ಚಿಂತನೆ ಮಾಡಿದೆವಿ ಅದರ ಜೊತೆಗೆ ನೀರಿನ ಪ್ರಾಪರ್ಟಿಗಳು ಏನಿದೆ ಗುಣಲಕ್ಷಣಗಳು ಏನಿದಾವೆ ಅದನ್ನು ಗಮನಿಸಿದ್ದೀವಿ ತದನಂತರದಲ್ಲಿ ನೀರಿನ ಪರಿಣಾಮ ಎಫೆಕ್ಟ್ ಏನಾಗುತ್ತೆ ನಮ್ಮ ದೇಹದಲ್ಲಿ ಅನ್ನೋದರ ಬಗ್ಗೆ ಚಿಂತನೆ ಮಾಡಿದ್ದೀವಿ ಇವತ್ತು ನೀರಿನ ಕೊರತೆಯಿಂದ ಆಗುವ ತೊಂದರೆಗಳನ್ನು ಗಮನಿಸೋಣ ಬಂಧುಗಳೇ ನೀರು ದೇಹದಲ್ಲಿ ಸರಿಯಾಗಿ ನಾವು ಕೊಡದೇ ಇದ್ದಾಗ ಅಂದ್ರೆ ನಮ್ಮ ದೇಹದಲ್ಲಿ ನಾನು 60 ಕಿಲೋ ತೂಗ್ತಾ ಇದ್ದರೆ 40 ಲೀಟರ್ ನಮ್ಮ ದೇಹದಲ್ಲಿ ನೀರು ಇರುತ್ತೆ ಅಂತ ನೀರು ಸರಿಯಾಗಿ ಬ್ಯಾಲೆನ್ಸ್ ಇಲ್ಲದೆ ಹೋದ್ರೆ ಏನಾಗುತ್ತೆ ಅಂದ್ರೆ ಮೊದಲೇದಾಗಿ ತಲೆನೋವು ಬರುತ್ತೆ ಸರಿಯಾಗಿ ನೀರು ಕುಡಿದೇ ಇದ್ದರೆ ತಲೆನೋವು ಬರುತ್ತೆ ಮೊದಲೇದು ಯಾಕೆ ಅಂದ್ರೆ ಬೇರೆ ಬೇರೆ ಅಂಗಗಳಿಗೆ ನೀರಿನ ಅಗತ್ಯ ಇದೆ ಆ ಅಂಗಗಳು ಏನು ಮಾಡ್ತಾವ ತಲೆಗೆ ಎಸ್ಎಂಎಸ್ ಕಳಿಸ್ತಾವ ಮೆಸೇಜ್ ಕಳಿಸ್ತಾವ ನೀರು ಕೊಡು 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 ಅಂತ ಸೋ ಹಾಗಾಗಿ ಮೊದಲು ನಮಗೆ ನೀರು ಶಾರ್ಟೇಜ್ ಆತ ಅಂದ್ರೆ ಫಸ್ಟ್ ನಮಗೆ ಬರ್ತಕ್ಕಂತದ್ದೇ ತಲೆನೋವು ಅಂದ್ರೆ ನೀರಿನ ಕೊರತೆಯಿಂದ ಉಂಟಾಗತಕ್ಕಂತದ್ದು ಅಜೀರ್ಣ ಸರಿಯಾಗಿ ನೀರನ್ನ ಕುಡಿದೇ ಹೋದ್ರೆ ನಾವು ತಿಂದ ಆಹಾರ ಸರಿಯಾಗಿ ಪಚನ ಆಗೋದಿಲ್ಲ ಸಾಮಾನ್ಯವಾಗಿ ನೀರನ್ನ ನಾವು ಏನು ಮಾಡ್ತಾ ಇದ್ದೀವಿ ಊಟದ ಜೊತೆನೆ ಕುಡಿತೀವಿ ಊಟದ ಮೊದಲು ಕುಡಿದಿರ್ತೀವಿ ಊಟದ ನಂತರನು ಕುಡಿತಾ ಇದ್ದೀವಿ ಈ ಕುಡಿಯೋ ವಿಧಾನ ನಮಗೆ ಸರಿ ಇಲ್ಲದೆ ಇರದೇ ಇರೋದರಿಂದ ಅಥವಾ ಕೆಲವರು ನೀರನ್ನ ಕುಡಿಯೋದಿಲ್ಲ ಹೀಗಾಗಿ ಅಜೀರ್ಣ ಸಮಸ್ಯೆ ನಮಗೆ ಉಂಟಾಗ್ತಾ ಇದೆ ಯಾಕೆ ನೀರಿನ ಕೊರತೆಯಿಂದ ಯಾವಾಗ ಅಜೀರ್ಣ ಆಯಿತು ಅಜೀರ್ಣದಿಂದ ಬೇರೆ ಬೇರೆ ರೋಗಗಳು ನಮಗೆ ಉತ್ಪತ್ತಿ ಆಗಲಿಕ್ಕೆ ಶುರುವಾಗುತ್ತೆ ಅಜೀರ್ಣದಿಂದ ಮಲಬದ್ಧತೆ ಶುರುವಾಗುತ್ತೆ ಮಲಬದ್ಧತೆಯಿಂದ ವಿವಿಧ ರೋಗಗಳಿಗೆ ಕಾಯಿಲೆಗಳಿಗೆ ಮನುಷ್ಯ ತುತ್ತಾಗ್ತಾ ಇದ್ದಾನೆ ನೀರಿನ ಕೊರತೆಯಿಂದ ನಮಗೆ ಆಗತಕ್ಕಂತ ಎರಡನೇ ತೊಂದರೆ ಮೂರನೇ ತೊಂದರೆ ಮಲಬದ್ಧತೆ ಕಾನ್ಸ್ಟಿಪೇಷನ್ ಮಲಬದ್ಧತೆ ಸಾಮಾನ್ಯವಾಗಿ ಇದಕ್ಕೆ ಸ್ವಲ್ಪ ನಾವು ಗಮನ ಹರಿಸಬೇಕಾಗಿದೆ ಮಲಬದ್ಧತೆ ಬಗ್ಗೆ ಮಲಬದ್ಧತೆ ಅಂದ್ರೆ ಏನು ಅಂತ ಅನ್ನೋದನ್ನು ನಾವು ನೋಡಿದಾಗ ಮಲಬದ್ಧತೆ ಸರಿಯಾಗಿ ಬೆಳಗ್ಗೆ ಎದ್ದು ನಂಬರ್ 2 ಹೋಗದೇ ಇರೋದು ಅದು ಮಲಬದ್ಧತೆ ಕಾನ್ಸ್ಟಿಪೇಷನ್ ಅಂತ ಕರೀತೀವಿ ಇಂಗ್ಲಿಷ್ ಅಲ್ಲಿ ಮಲಬದ್ಧತೆ ಬಗ್ಗೆ ಎನಿಮಾ ಬಂದಾಗ ನಾನು ಇನ್ನಷ್ಟು ವಿವರಣೆಯನ್ನು ನಿಮಗೆ ಕೊಡ್ತೀನಿ ಅದನ್ನ ಹೇಗೆ ಮಾಡಬೇಕು ಆ ಮಲಬದ್ಧತೆ ನಿವಾರಣೆ ಸಾಮಾನ್ಯವಾಗಿ ಏನು ನಾವು ತಿಳ್ಕೊಂಡಿದೀವಿ ಅಂದ್ರೆ ಬೆಳಗ್ಗೆ ಎದ್ದು ನಾವು ಹೋಗ್ತೀವಿ ಸ್ವಚ್ಛ ಆಗುತ್ತೆ ಸಾಫ್ ಆಗುತ್ತೆ ಕ್ಲಿಯರ್ ಇದೆ ಅಂತ ನಾವು ಅನ್ಕೋತೀವಿ ಆದ್ರೆ ಅದು ಅಲ್ಲ ಯಾಕೆ ಅಂದ್ರೆ ಒಂದು ಸಲ ಹೋದ್ರಲ್ಲ ನಾವು ಎಷ್ಟು ಸಲ ತಿಂತೀವಿ ದಿವಸಕ್ಕೆ ನೋಡಿ ಬೆಳಗ್ಗೆ ಒಂದು ಸಲ ತಿಂತೀವಿ ಮಧ್ಯಾಹ್ನ ಒಂದು ಸಲ ತಿಂತೀವಿ ರಾತ್ರಿಗೆ ಒಂದು ಸಲ ಸಾಮಾನ್ಯವಾಗಿ ಜನರಲ್ಲಿ ಮೂರು ಸಲ ನಾವು ತಿಂತಿರ್ತೀವಿ ಆದ್ರೆ ಮೋಷನ್ಗೆ ಹೋಗೋದು ಒಂದೇ ಒಂದು ಸಲ ಬೆಳಗ್ಗೆ ಒಂದು ಸಲ ಹಾಗಾಗಿ ನಾವು ಇನ್ನು ಎರಡು ಸಲ ತಿಂದದ್ದೇನಾಗಬೇಕು ಒಳಗೆ ಉಳಿತು ಕೂಡಲೇ ಕೊಳೆಯಕ್ಕೆ ಶುರು ಆಯಿತು ಕಾನ್ಸ್ಟಿಪೇಷನ್ ಶುರು ಆಯಿತು ಇವತ್ತು ರೋಗಕ್ಕೆ ಈ ಮಲಬದ್ಧತೆ ಕಾರಣ ಆಗ್ತಾ ಇದೆ ಹಾಗಾಗಿ ನೀರನ್ನು ಸರಿಯಾಗಿ ತೆಗೆದುಕೊಳ್ಳದೆ ಹೋದರೆ ಮಲಬದ್ಧತೆ ಕಾರಣ ಆಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ ಅದಾದಮೇಲೆ ನಾಲ್ಕನೇದ್ದು ನಾವು ನೋಡಿದಾಗ ಚರ್ಮದ ತೊಂದರೆ ಏನು ಸರಿಯಾಗಿ ಸ್ಕಿನ್ ಪ್ರಾಬ್ಲಮ್ ಅಂತ ಏನು ಹೇಳ್ತಾ ಇದ್ದೇವೆ ಸರಿಯಾಗಿ ಬೆವರು ಬರದೇ ಇರತಕ್ಕಂಥದ್ದು ಇರ್ಬೋದು ಅಥವಾ ಸ್ಕಿನ್ ಡಿಸೀಸಸ್ ಅಂತ ನಾವೇನು ಕರಿತಾ ಇದ್ದೇವೆ ಅಥವಾ ತಲೆಗೂದಲು ಉದುರತಕ್ಕಂಥದ್ದು ಇವೆಲ್ಲ ಏನಾಗ್ತಾ ಇದೆ ಅಂದರೆ ಸಾಮಾನ್ಯವಾಗಿ ನೀರಿನ ಕೊರತೆಯಿಂದ ಈ ಒಂದು ತೊಂದರೆಗಳು ನಮಗೆ ಉಂಟಾಗ್ತಾ ಇದ್ದಾವೆ ಇನ್ನು ನೀರಿನ ಕೊರತೆಯಿಂದ ಏನಾಗುತ್ತೆ ಅಂತ ನೀವು ಗಮನಿಸಿದಾಗ ಅಶಕ್ತತೆ ಬರುತ್ತೆ ಜನರಲ್ ವೀಕ್ನೆಸ್ ಅಂತೀವಿ ಸರಿಯಾಗಿ ನೀರು ನಾವು ಎಷ್ಟು ಕುಡಿಬೇಕು ಹೇಗೆ ಕುಡಿಬೇಕು ದುರ್ದೈವ ನಮಗೆ ಸ್ಕೂಲಲ್ಲೂ ಪಾಠ ಸಿಕ್ಕಿಲ್ಲ ಮನೆಯಲ್ಲೂ ಪಾಪ ಅವ್ರಿಗೆ ಗೊತ್ತಿಲ್ಲ ಹೇಳಲಿಕ್ಕೆ ಹೀಗಾಗಿ ನೀರನ್ನ ಸರಿಯಾಗಿ ನಾವು ಉಪಯೋಗಿಸ್ತಾ ಇಲ್ಲ ನೀರಿನ ಕೊರತೆಯಿಂದ ಅಶಕ್ತತೆ ಬರ್ತಾ ಇದೆ ಅದರ ಜೊತೆಗೆ ಇವತ್ತು ತಾಯಂದಿರಲ್ಲಿ ಮಾಸಿಕ ತೊಂದರೆ ಅಂತೀವಿ ಪಿರಿಯಡ್ಸ್ ಪ್ರಾಬ್ಲಮ್ ಕೆಲವರಲ್ಲಿ ಗಟ್ಟಿಯಾಗಿ ಹೋಗುತ್ತೆ ಕಪ್ಪಾಗಿ ಹೋಗುತ್ತೆ ಪಿರಿಯಡ್ಸು ಕೆಲವರು ಹೊಟ್ಟೆ ನೋವು ಬರುತ್ತೆ ಪಿರಿಯಡ್ಸ್ ಸಂದರ್ಭದಲ್ಲಿ ಕೆಲವರು ಕೈಕಾಲು ಹರಿಯೋದಾಗುತ್ತೆ ಕೆಲವರು 6-7 ದಿವಸ ಬ್ಲೀಡಿಂಗ್ ಆಗ್ತಕ್ಕಂಥದ್ದು ಪಿರಿಯಡ್ಸ್ ಆಗ್ತಕ್ಕಂಥದ್ದು ಅದು ನೈಸರ್ಗಿಕವಾಗಿ 3 ದಿವಸಕ್ಕೆ ನಿಲ್ಲಬೇಕು ಕೈಕಾಲು ಹರಿಬಾರ್ದು ಆದರೆ ಇದೆಲ್ಲ ಆಗ್ತಾ ಇರೋದು ಯಾಕೆ ಅಂದರೆ ನೀರಿನ ಕೊರತೆಯಿಂದ ಅದಾದಮೇಲೆ
ಇನ್ನೇನು ತೊಂದರೆ ಆಗುತ್ತೆ ಅಂದ್ರೆ ಮೂಗು ಸೋರೋದು ಸಾಮಾನ್ಯವಾಗಿ ನಾವು ಮೂಗು ಸೋರಕ್ಕೆ ಶುರು ಆಗುತ್ತೆ ಮಕ್ಕಳಲ್ಲಿ ನೆಗಡಿ ಕೆಮ್ಮು ಅಂತ ನಾವು ನೋಡ್ತಾ ಇದ್ದೀವಿ ಮಕ್ಕಳು ನೀರು ಕುಡಿ ಅಂದ್ರೆ ಕುಡಿಯೋದಿಲ್ಲ ಆ ಕುಡಿಯದೇ ಇರೋದ್ರಿಂದ ಏನಾಗುತ್ತೆ ಮೂಗು ಸೋರೋದು ಶುರು ಆಗುತ್ತೆ ಏನಾಗುತ್ತೆ ನಮ್ಮ ದೇಹದಲ್ಲಿ ವೈಟಲ್ ಪವರ್ ಜಾಸ್ತಿ ಇರುತ್ತೆ ನಾವು ತಿಂತಕ್ಕಂತ ಆಹಾರದಿಂದ ಎಣ್ಣೆ ಪದಾರ್ಥಗಳಿಂದ ಅಥವಾ ಹಾಲನ್ನ ಜಾಸ್ತಿ ತಗೋತಾ ಇರೋದ್ರಿಂದ ಅಥವಾ ಬೇಕರಿ ಐಟಂ ಜಾಸ್ತಿ ತಿಂತಾ ಇರೋದ್ರಿಂದ ನಮ್ಮಲ್ಲಿ ಮ್ಯೂಕಸ್ ಉತ್ಪತ್ತಿ ಆಗ್ತಾ ಇರುತ್ತೆ ಕಫ ಉತ್ಪತ್ತಿ ಆಗ್ತಾ ಇರುತ್ತೆ ಈ ಕಫ ಹೊರಗೆ ಹಾಕಲಿಕ್ಕೆ ನಮ್ಮ ದೇಹದಲ್ಲಿ ವೈಟಲ್ ಪವರ್ ಇರೋದ್ರಿಂದ ಆ ವೈಟಲ್ ಪವರ್ ಆ ಒಂದು ಇದನ್ನ ಹೊರಗೆ ಹಾಕ್ತಾ ಇರುತ್ತೆ ಮೂಗಿನ ಮೂಲಕ ಮೂಗು ಸೋರೋದ್ರ ಮೂಲಕ ಹೊರಗೆ ಹಾಕ್ತಾ ಇದೆ ನೀರನ್ನ ನಾವು ಸರಿಯಾಗಿ ಕುಡಿತಾ ಇದ್ರೆ ವಿಸರ್ಜನಾಂಗಗಳ ಮೂಲಕ ಕಶಿಮಲ ಹೋಗುತ್ತೆ ನೀರು ನಾವು ಸರಿಯಾಗಿ ಕುಡಿದೇ ಇರೋದ್ರಿಂದ ದೇಹ ಅಲ್ಲಿ ಉತ್ಪತ್ತಿ ಆದದ್ದನ್ನ ತಕ್ಷಣ ಮೂಗು ಸೋರಕ್ಕೆ ಶುರು ಆಗುತ್ತೆ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಕುಡಿಸಬೇಕು ಮಕ್ಕಳಲ್ಲಿ ನಾವು ಮಕ್ಕಳು ನೀರು ಕುಡಿಯೋದೇ ಇಲ್ಲ ಅವರಿಗೆ ನಾವು ಒತ್ತಾಯ ಮಾಡಿ ಸ್ವಲ್ಪ ನೀರನ್ನ ಕುಡಿಸೋ ಒಂದು ಪ್ರಯತ್ನ ಮಾಡಬೇಕು ನೀರಿನ ಕೊರತೆ ಆದ್ರೆ ಮೂಗು ಸೋರೋ ಶುರು ಆಗೋದು ಅದರ ಜೊತೆಗೆ ಇನ್ನೊಂದು ಸಮಸ್ಯೆ ಏನಂದ್ರೆ ಗಂಟಲು ನೋವು ಬರ್ತಕ್ಕಂತದ್ದು ಅಥವಾ ಕಣ್ಣಿನ ತೊಂದರೆ ನೋಡಿ ಗಂಟಲು ಆರುತ್ತೆ ಹೆಚ್ಚು ಕಡಿಮೆ ಯಾಕೆ ಗಂಟಲು ಆರುತ್ತೆ ಗಂಟಲು ನೋವು ಯಾಕೆ ಬರುತ್ತೆ ಅಂದ್ರೆ ನಮಗೆ ಬಾಯಾರಿಕೆ ಅನ್ನೋ ಸಿಗ್ನಲ್ ಬರುತ್ತೆ ಗಂಟಲು ನೋವು ಹೇಗೆ ಬರುತ್ತೆ ಅಂದ್ರೆ ನೀರಿನ ದೇಹದಲ್ಲಿ ಕೊರತೆ ಆದಾಗ ನಮ್ಮ ಹೈಪೋಥಾಲಮಸ್ ಗ್ಲ್ಯಾಂಡ್ ಮೆದುಳಿನಿಂದ ಕೆಲವು ರಾಸಾಯನಿಕಗಳ ಬಿಡುಗಡೆಯಾಗಿ ಕಿಡ್ನಿಗೆ ಹೋಗುತ್ತೆ ಕಿಡ್ನಿಗೆ ಏನು ಹೇಳುತ್ತೆ ಅಂದ್ರೆ ಕಿಡ್ನಿ ಫಂಕ್ಷನ್ ಸ್ಟಾಪ್ ಮಾಡು ನೀನು ಬಾಡಿಯಲ್ಲಿ ನೀರು ಶಾರ್ಟೇಜ್ ಇದೆ ಅಂತ ಹೇಳಿ ಕಿಡ್ನಿ ಫಿಲ್ಟರ್ ಮಾಡೋದ ಕೆಲಸ ನಿಲ್ಲಿಸಿಬಿಡುತ್ತೆ ಯಾವಾಗ ಕಿಡ್ನಿ ಕೆಲಸ ನಿಲ್ಲಿಸಿಬಿಡ್ತು ಆವಾಗ ಮತ್ತೆ ಮೆಸೇಜ್ ಕಳಿಸುತ್ತೆ ಗಂಟಲಿಗೆ ಮೆದುಳು ಸೋ ಬಾಯಿ ಆರಿಸು ಈ ಕುಡಿಲಿ ಇವನು ಮನುಷ್ಯ ಅಂತ ಹೇಳಿ ಆಟೋಮ್ಯಾಟಿಕ್ ತಾನೇ ದೇಹ ಮಾಡ್ತಕ್ಕಂಥದ್ದು ಏನು ಗಂಟಲು ಒಣಗುತ್ತೆ ಆವಾಗ ನೀರು ಬೇಕು ಅನಿಸುತ್ತೆ ಇದನ್ನು ನಾವು ಕುಡಿದೇ ಇದ್ರೆ ಅವನ್ನ ನಾವು ಸಪ್ರೆಸ್ ಏನಾರು ಮಾಡ್ತಾ ಇದ್ದೀವಿ ಆ ನೀರು ಕುಡಿಬೇಕನ್ನಿಸಿದಾಗ ನಾವು ಟೀ ಕುಡಿಯೋದೋ ಐಸ್ ಕ್ರೀಮ್ ತಿನ್ನೋದೋ ಬೇರೆ ಏನಾರನ್ನ ಮಾಡಿದೀವಿ ಅಂದರೆ ನೀರಡಿಸಿದಾಗ ಕುಡಿಬೇಕು ನಮಗೆ ಯಾಕೆ ತೊಂದರೆ ಬರ್ತಾ ಇದೆ ಅಂದರೆ ಪ್ರಪಂಚದಲ್ಲಿ ಪ್ರಾಣಿಗಳಿಗೆ ಯಾಕೆ ತೊಂದರೆ ಇಲ್ಲ ಅಂದರೆ ನಾವು ನೀರಡಿಸಿದಾಗ ನೀರು ಕುಡಿತಾ ಇಲ್ಲ ಕಾಫಿ ಟೀ ಕುಡಿದು ಅದನ್ನು ನೀರನ್ನು ನೀರಡಿಕೆಯನ್ನು ಸಪ್ರೆಸ್ ಮಾಡ್ತಾ ಇದ್ದೀವಿ ಬೇರೆ ಪಾನೀಯಗಳನ್ನು ತೆಗೆದುಕೊಂಡು ಅದನ್ನು ನೀರಡಿಕೆಯನ್ನು ಸಪ್ರೆಸ್ ಮಾಡ್ತಾ ಇದ್ದೀವಿ ಹಸಿವಾದಾಗ ಉಣಬೇಕು ಹಸಿವಾದಾಗ ಏನು ಮಾಡ್ತೀವಿ ಅಲ್ಲೂ ಸಹಿತ ನಾವು ಹಸಿವಾದಾಗ ತಿನ್ನೋದಿಲ್ಲ ತೊಂದರೆ ಇದು ಬರ್ತಾ ಇರೋದು ಸೊ ನೀರಿನ ಕೊರತೆ ಆಯ್ತಂದರೆ ನಮಗೆ ಈ ರೀತಿಯಾಗಿ ಗಂಟಲಿನ ತೊಂದರೆಗಳು ಬರುತ್ತೆ ಕಣ್ಣು ವೀಕ್ನೆಸ್ ಆಗೋಕ್ಕೆ ಶುರುವಾಗುತ್ತೆ ಕಣ್ಣು ತೆಗಿಲಿಕ್ಕೆ ಆಗೋದಿಲ್ಲ ನೀರಿನ ಕೊರತೆ ಆಗ್ತದೆ ಯಾಕೆಂದರೆ ನೀರಿನಲ್ಲಿ ಸ್ವಲ್ಪ ಕಣ್ಣೀರು ಬರ್ತದೆ ನಿಮ್ಗೆ ಗೊತ್ತಿದೆ ಕಣ್ಣು ಮುಚ್ಚಲಿಕ್ಕೆ ತೆಗಿಲಿಕ್ಕೆ ಅಲ್ಲಿ ಆ ನೀರಿನ ಒಂದು ಅಂಶ ಬೇಕಾಗುತ್ತೆ ಸೊ ಹಾಗಾಗಿ ನಾವು ನೀರಿನ ಕೊರತೆ ನಮಗೆ ಆಯಿತು ದೇಹಕ್ಕಂದರೆ ಐಸೈಡ್ ಪ್ರಾಬ್ಲಮ್ ಸಹಿತ ನಮಗೆ ಆಗೋಕ್ಕೆ ಚಾನ್ಸ್ ಇರುತ್ತೆ ನೀರಿನ ಕೊರತೆ ಆಗೋದ್ರಿಂದ ನಮ್ಮ ದೇಹದಲ್ಲಿ ಈ ಲಕ್ಷಣ ಜ್ವರ ಕಾಣೋದು ಬಾಡಿ ಹೀಟ್ ಆಗ್ತಕ್ಕಂಥ ಶುರು ಮಾಡುತ್ತೆ ಬಾಡಿನಲ್ಲಿ ಯಾವಾಗ ಕಿಡ್ನಿ ಫಿಲ್ಟರ್ ಸ್ಟಾಪ್ ಮಾಡಿತ್ತು ಆವಾಗ ಆಟೋಮೆಟಿಕ್ಕಾಗಿ ಮೈ ಬಿಸಿ ಆಗೋಕ್ಕೆ ಶುರುವಾಗುತ್ತೆ ನೀರನ್ನು ಕುಡಿದ್ರೆ ಅಂದರೆ ಆಟೋಮೆಟಿಕ್ಕಾಗಿ ಮೈ ತಣ್ಣಗಾಗಕ್ಕೆ ಶುರುವಾಗುತ್ತೆ ಹಾಗಾಗಿ ನೀರಿನ ಕೊರತೆ ಆಗೋದ್ರಿಂದ ಸುಮಾರು ಈ ಇದಲ್ಲದೆ ಇನ್ನೊಂದು ನಮ್ಮ ಬ್ರೈನಿಗೆ 1/6 ಬ್ಲಡ್ ಹೋಗಬೇಕು ಆರನೇ ಒಂದು ಭಾಗದಷ್ಟು ನಮ್ಮ ಮೆದುಳಿಗೆ ರಕ್ತ ಹೋಗಬೇಕು ರಕ್ತ ಮೆದುಳಿಗೆ ಹೋಗಬೇಕು ಅಂದರೆ ನೀರು ನಾವು ಸಾಕಷ್ಟು ಪ್ರಮಾಣದಲ್ಲಿ ತೆಗೆದುಕೊಂಡಿರಬೇಕು ಆವಾಗ ನೀರು ಸರಿಯಾಗಿ ರಕ್ತ ಆರನೇ ಒಂದು ಭಾಗದಷ್ಟು ನಮ್ಮ ಮೆದುಳಿಗೆ ಪೂರೈಕೆ ಆಗುತ್ತೆ ಆವಾಗ ಏನು ತೊಂದರೆ ಆಗೋದಿಲ್ಲ ಇಲ್ಲಂದ್ರೆ ನಮಗೆ ತೊಂದರೆ ಆಗ್ತಕ್ಕಂಥದ್ದು ಇನ್ನು ನೀರನ್ನು ನಾವು ಸರಿಯಾಗಿ ತಗೊಳ್ಳಲಿಲ್ಲ ಅಂದರೆ ಲಿವರ್ ಮತ್ತು ಸ್ಪ್ಲೀನ್ ಎನ್ಲಾರ್ಜ್ಮೆಂಟ್ ಆಗುತ್ತೆ ಈ ಲಿವರ್ ಮತ್ತು ಸ್ಪ್ಲೀನ್ ಎನ್ಲಾರ್ಜ್ಮೆಂಟ್ ಬಗ್ಗೆ ತಮ್ಮೊಂದಿಗೆ ವೀಕ್ಷಕರ ಮಹಾಶಯರೊಂದಿಗೆ ನನ್ನ ಒಂದು ಅನುಭವವನ್ನು ಹಂಚ್ಕೋಬೇಕಂದ್ರೆ ನಾವು ಬೆಂಗಳೂರಲ್ಲಿ ಲಾಲ್ಬಾಗ್ ಸಿದ್ದಾಪುರ್ ಕ್ವಾರ್ಟರ್ಸಲ್ಲಿ ಇದ್ದೀವಿ ಆ ಕ್ವಾರ್ಟರ್ಸಲ್ಲಿ ಇದ್ದ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರೊಬ್ಬರು ನಟರಾಜ್ ಅಂತಿದ್ದರು ಅವ್ರ ಮಗಳು ಮಮತಾ 6ನೇ ಕ್ಲಾಸ್ ಅಥವಾ 7ನೇ ಕ್ಲಾಸ್ನಲ್ಲಿ ಓದ್ತಾ ಇರ್ತಕ್ಕಂಥ ಹುಡುಗಿ ಅದೇ ನಾನು ಪ್ರಕೃತಿ ಚಿಕಿತ್ಸೆಗೆ ಬಂದಿದ್ದೆ ಬಂದಾಗ ಆಕೆಗೆ ಜ್ವರ ಬಂದುಬಿಡ್ತು ಜ್ವರ ಬಂದ ತಕ್ಷಣ ಡಾಕ್ಟರ್ ಹತ್ರ ಕರ್ಕೊಂಡು ಹೋದರು ಕರ್ಕೊಂಡು ಹೋದ ತಕ್ಷಣ 3 ದಿವಸ ಔಷಧಿ ಕೊಟ್ಟಿದ್ದರು ವೈದ್ಯರು ಔಷಧಿ ಕೊಟ್ಟ ಮೇಲೆ ಏನಾಗ್ಬಿಡ್ತು ಸರ್ ಔಷಧಿ ಕೊಡಬೇಡ್ರಿ ಒಂದು ಸ್ವಲ್ಪ ಜ್ಯೂಸ್ ಕೊಡ್ರಿ ಹೊಟ್ಟೆಗೆ ಪಟ್ಟಿ ಹಾಕಿ ಅಂತ ನಾನು ಪ್ರಕೃತಿ ಚಿಕಿತ್ಸೆ ಅಡ್ವೈಸ್ ಮಾಡಿದೆ ಏ ಮಕ್ಕಳಿಗೆ ಅದೆಲ್ಲ ಆಗೋದಲ್ಲ ಅಂಥೇಳಿ ಹೋಗಿಬಿಟ್ರು ಅವರು ಆಯಿತು ಹೋದ್ರೆ ಹೋಗಲಿ ಅಂತ ಬಿಟ್ಬಿಟ್ಟೆ ನಾನು ಸರಿ ಅದಾದ ಮೇಲೆ 3 ದಿವಸ ಕಂಟಿನ್ಯೂಸ್ ಅವ್ರಿಗೆ ಮೆಡಿಸಿನ್ ಕೊಟ್ಟಿದ್ದರು 3 ದಿವಸ ಮೆಡಿಸಿನ್ ತೊಗೊಂಡ್ರು
ಅದು ಮೂರನೇ ದಿವಸ ಆದರೂ ಜ್ವರ ಕಡಿಮೆ ಆಗಲಿಲ್ಲ ಆಮೇಲೆ ಇದು ಏನೋ ಜ್ವರ ಗೊತ್ತಾಗ್ತಾ ಇಲ್ಲ ಬ್ಲಡ್ ಟೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಮೂರನೇ ದಿವಸ ಆದಮೇಲೆ ಅದು ಶುಕ್ರವಾರ ಇತ್ತು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬರ್ರಿ ಅಂತ ಕಳಿಸಿದ್ರು ಬ್ಲಡ್ ಟೆಸ್ಟ್ ಮಾಡ್ಸಕ್ಕೆ ಹೋದ್ರು ಲೇಟ್ ಆಯ್ತು ರಿಪೋರ್ಟ್ ಸೋಮವಾರ ಕೊಡ್ತಾರೆ ಅಂತ ಹೇಳಿದ್ರು ಸೋ ಶನಿವಾರ ಸಿಗಲಿಲ್ಲ ಸಂಡೇನೂ ಹೋಯ್ತು ಎರಡು ದಿವಸ ಗ್ಯಾಪ್ ಸಿಕ್ಬಿಡ್ತು ಸೋಮವಾರ ರಿಪೋರ್ಟ್ ಬರುತ್ತೆ ಅಲ್ತಂಕ ನೀವು ವೇಟ್ ಮಾಡಬೇಕು ಅಂತ ಹೇಳಿದ್ರಂತೆ ಸೋ ಹಾಗಾಗಿ ವಾಪಸ್ ಬಂದ್ರು ಮೆಡಿಸಿನ್ ಏನಾದ್ರು ಕೊಟ್ಟಾರ ಅಂತ ಕೇಳಿದೆ ಇಲ್ಲ ಅಂದ್ರು ಜ್ವರ ಇದೆ ಮಗುವಿಗೆ ಮಮತಾ ಅಂತ ಹೇಳಿ ಹುಡುಗಿ ಡಾಕ್ಟರ್ 3 ದಿವಸ ಕೊಟ್ಟು ಬ್ಲಡ್ ಟೆಸ್ಟ್ ಕಳಿಸಿದ್ದಾರೆ ರಿಪೋರ್ಟ್ ಇಲ್ಲ ರಿಪೋರ್ಟ್ ಬರೋ ತನಕ ವೇಟ್ ಮಾಡಿ ಯಾಕಂದ್ರೆ ಏನು ಕಾಯಿಲೆ ಅಂತ ಪತ್ತೆ ಹಚ್ಚಿ ಕೊಡಬೇಕಲ್ಲ ಅದಕ್ಕಾಗಿ ವೈದ್ಯರು ಒಂದು 2 ದಿವಸ ಬಿಟ್ಟು ರಿಪೋರ್ಟ್ ಬರಲಿ ನೋಡೋಣ ಅಂತ ಹೇಳಿ ಕಳಿಸಿದ್ರು ಸರಿ ಒಳ್ಳೆದಾಯ್ತು ಬಂದ್ರು ಸರ್ ರಾತ್ರಿ ಈ ತರ ಹೀಗೆ ಆಯ್ತು ಸರ್ ಅಂದ್ರು ಅಂತ ತಕ್ಷಣ ಚಿಂತೆ ಮಾಡಬೇಡಿ ಮಗುವಿಗೆ ಸರಿಯಾಗಿ ನೀರು ಕುಡಿಸಿ ಹೊಟ್ಟೆಗೆ ಒದ್ದೆ ಬಟ್ಟೆ ಹಾಕಿ ಹನೆಗೆ ಒಂದು ಒದ್ದೆ ಬಟ್ಟೆ ಹಾಕಿ ಅಂತ ಹೇಳಿ ಅವರಿಗೆ ಸೂಪು ಜ್ಯೂಸು ಇಂತದ ಮಾಡೋ ಒಂದು ಟೆಕ್ನಿಕ್ ಅನ್ನು ಕಲಿಸ್ಕೊಟ್ಟೆ ಆ ತರ ಅವರು ಶುರು ಮಾಡಿದ್ರು ಶನಿವಾರ ಶುರು ಮಾಡಿದ್ರು ಸಂಡೇ ಅಷ್ಟೊತ್ತಿಗೆ ಹುಡುಗಿ ಆರಾಮಾಯ್ತು ನೆಕ್ಸ್ಟ್ ಡೇ ತಗೊಂಡು ರಿಪೋರ್ಟ್ ಬಂದಾಗ ಹೋಗಿ ನೋಡಿದಾಗ ಆ ರಿಪೋರ್ಟ್ ಅಲ್ಲಿ ಸ್ಪ್ಲೀನ್ ಎನ್ಲಾರ್ಜ್ಮೆಂಟ್ ಅಂತ ಬಂತು ಸ್ಪ್ಲೀನ್ ಎನ್ಲಾರ್ಜ್ಮೆಂಟ್ ಬಂತು ಅಂತಂದ ಮೇಲೆ ನೋಡಿ ಸ್ವಾಮಿ ಇದು ನೀರಿನ ನೀವು ಸರಿಯಾಗಿ ಕುಡಿಸಿಲ್ಲ ಮಗು ನೀರು ಕುಡಿದಿಲ್ಲ ಹೌದು ಕುಡಿ ಅಂತೀವಿ ಕುಡಿಯಲ್ಲ ಆಕಿ ಅಂಕಲ್ ನೀವೇ ಹೇಳ್ರಿ ಅವರಿಗೆ ಅಂತ ಅವರು ಶ್ರೀಮತಿ ಅವರು ಹಾಗಾಗಿ ಮಕ್ಕಳಿಗೆ ನೀವು ನಾವು ಎರಡು ತಾಸಿಗೆ ಒಂದು ಸಲ ಆದರೂ ನೀರನ್ನು ಸ್ವಲ್ಪ ಆದರೂ ನಾವು ತೆಗೆದುಕೊಳ್ಳಿಕ್ಕೆ ಹೇಳಬೇಕು ಇಲ್ಲಾಂದರೆ ಜ್ವರ ಬಂದು ಈ ರೀತಿ ಅನಾವಶ್ಯಕವಾಗಿ ತೊಂದರೆಯನ್ನು ಪಟ್ಕೋತಾವೆ ಹಾಗಾಗಿ ನಾವು ಲಿವರ್ ಮತ್ತು ಸ್ಪ್ಲೀನ್ ಎನ್ಲಾರ್ಜ್ಮೆಂಟ್ ಆಗೋದು ನೀರಿನ ಕೊರತೆಯಿಂದ ಅದರ ಜೊತೆಗೆ ಹೆಚ್ಚಿನ ಖನಿಜಾಂಶಗಳು ಲವಣಗಳು ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗಿದ್ದು ನಮ್ಮಲ್ಲಿ ಮಿನರಲ್ ಸಾಲ್ಟ್ ಅಂತೀವಿ ಅಥವಾ ಒಂದು ನಮ್ಮ ದೇಹದ ಜೀವವಸ್ತುಕರಣ ಕ್ರಿಯೆ ಅಂದರೆ ಮೆಟಬಾಲಿಕ್ ಆ್ಯಕ್ಟಿವಿಟೀಸ್ ನಡೀತಾ ಇರ್ತದೆ ದೇಹದಲ್ಲಿ ಈ ಮಾತಾಡ್ತಾ ಇದ್ದೀವಿ ಊಟ ಮಾಡ್ತೀವಿ ತಿಂತೀವಿ ಅದೆಲ್ಲ ಆಗುವಾಗ ಕೆಲವು ಲವಣಗಳು ಉತ್ಪತ್ತಿ ಆಗಿರುತ್ತೆ ಬೇಡವಾದ ವಸ್ತುಗಳು ಉತ್ಪತ್ತಿ ಆಗಿರುತ್ತೆ ಅದೆಲ್ಲ ಹೊರಗೆ ಹೋಗಬೇಕು ಈ ಮಿನರಲ್ ಸಾಲ್ಟ್ಸ್ ಎಲ್ಲ ಹೊರಗೆ ಹೋಗಬೇಕು ದೇಹದಿಂದ ಇವೆಲ್ಲ ಏನಾಗುತ್ತೆ ನೀರನ್ನು ಸರಿಯಾಗಿ ನಾವು ತೆಗೆದುಕೊಂಡು ಹೋದರೆ ತೊಂದರೆ ಇಲ್ಲ ನೀರನ್ನು ನಾವು ಸರಿಯಾಗಿ ತೆಗೆದುಕೊಳ್ಳದೆ ಹೋದರೆ ಏನಾಗುತ್ತೆ ಅಂದರೆ ಇವು ಜಾಯಿಂಟ್ಗಳಲ್ಲಿ ಕೂತ್ಕೊಳ್ತವೆ ಯಾವ ಬೋನ್ನಲ್ಲಿ ಜಾಯಿಂಟ್ಗಳಲ್ಲಿ ಕೂತ್ಕೊಳ್ಳೋಕ್ಕೆ ಶುರುವಾಯಿತೋ ಆ ಜಾಯಿಂಟ್ ಪ್ರಾಬ್ಲಮ್ ಶುರುವಾಯಿತು ಸೈನೋಯಿಲ್ ಫ್ಲೂಯಿಡ್ ಏನಾಯಿತೆ ಅದರ ಪ್ರೊಡಕ್ಷನ್ ಕಡಿಮೆ ಆಗೋಕ್ಕೆ ಶುರುವಾಗುತ್ತೆ ಈ ಮಿನರಲ್ ಸಾಲ್ಟ್ ಎಲ್ಲ ಬಂದು ಯಾವಾಗ ಕೀಲು ನೋವುಗಳು ಸಂಧಿ ನೋವುಗಳು ಯಾವುದಕ್ಕೆ ಶುರುವಾಗುತ್ತೆ ಅಂದರೆ ಸಾಮಾನ್ಯವಾಗಿ ಈ ನೀರಿನ ಕೊರತೆಯಿಂದ ನಮಗೆ ಈ ತೊಂದರೆ ಬರ್ತಕ್ಕಂಥದ್ದು ಇನ್ನೂ ಒಂದು ತಮಗೆ ಹೇಳಬೇಕು ಅಂದರೆ ವೀಕ್ಷಕರೇ ಸಾಮಾನ್ಯವಾಗಿ ಆಸ್ಪತ್ರೆಗೆ ಅಥವಾ ಅಡ್ಮಿಷನ್ನು ಏನೋ ತೊಂದರೆ ಬಂದಾಗ ನಾವು ಹೋಗಿದ ತಕ್ಷಣ ಫಸ್ಟು ಪೇಷಂಟನ್ನು ಗ್ಲೂಕೋಸ್ ಕೊಟ್ಟು ಮಲಗಿಸ್ತಾರೆ ಫಸ್ಟ್ ನಾಲಿಗೆ ತೆಗೆದು ನೋಡ್ತಾರೆ ನಾಲಿಗೆ ತೆಗೆದು ನೋಡಿದ ತಕ್ಷಣ ಬೆಳ್ಳಗಾಗಿರುತ್ತೆ ಜ್ವರ ಗಿರ ಬಂದು ಏನೋ ಒಂದು ಪೇಷಂಟ್ ಅಡ್ಮಿಟ್ ಹೋದಾಗ ನಾವು ನರ್ಸಿಂಗ್ ಗೌಮ ಹಾಸ್ಪಿಟ್ಲ್ ಹೋದಾಗ ಏನಾಗಿರುತ್ತೆ ಅಂದರೆ ಬಾಡಿ ನಿರ್ಜಲೀಕರಣ ಆಗಿರುತ್ತೆ ಅದು ಮಾಡ್ಕೊಂಡವ್ರು ಯಾರು ನಾವೇ ನಿರ್ಜಲೀಕರಣ ಅಂದರೆ ಡಿಹೈಡ್ರೇಷನ್ ಬಾಡಿ ಡಿಹೈಡ್ರೇಟ್ ಆಗಿದೆ ಎಷ್ಟೊಂದು ಡಿಹೈಡ್ರೇಟ್ ಆಗಿದೆ ಅಂದ್ಬಿಡ್ತಾರೆ ಅಂದರ ಗ್ಲುಕೋಜಿನ್ ಕೊಡ್ತಾರೆ ಗ್ಲುಕೋಜಿನ್ ಅಂದರೆ ಏನು ಡಿಸ್ಟಿಲ್ ವಾಟರ್ ನಮಗೆ ಕೊಡ್ತಕ್ಕಂಥದ್ದು ಅದು ಆ ನೀರನ್ನು ನಾವು ಸರಿಯಾಗಿ ಕುಡಿತಿದ್ದು ಅಂದರೆ ಈ ಡಿಹೈಡ್ರೇಷನ್ ಪ್ರಾಬ್ಲಮ್ ಇಲ್ಲ ಸಮಸ್ಯೆ ಬಂದಿರೋದು ನಮಗಿದು ಸರಿಯಾದ ಒಂದು ನೀರಿನ ಪ್ರಮಾಣ ತೆಗೆದುಕೊಳ್ಳದೇ ಇರೋದರಿಂದ ಈ ನಿರ್ಜಲೀಕರಣ ಆಗ್ತಾಯಿದೆ ಡಿಹೈಡ್ರೇಷನ್ ಆಗ್ತಾಯಿದೆ ಬಾಡಿಗೆ ಹಾಗಾಗಿ ಜ್ವರ ಬರಲಿ ಏನೇ ತೊಂದರೆ ಬಂದರೂ ಸಹಿತ ನೀವು ತಣ್ಣೀರು ಕುಡಿಯೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಬಿಸಿನೀರಾದರೂ ತಾಸಿಗೊಂದು ಸಲ ನಾವು ಕುಡಿಯೋದನ್ನು ಮಾಡಬೇಕಾಗತ್ತೆ ಇನ್ನೂ ಒಂದು ತೊಂದರೆ ನೀರಿನ ಬರ್ತಕ್ಕಂಥದ್ದು ಏನಂದರೆ ಬೊಜ್ಜು ನಾವು ತಿಂದ ಆಹಾರ ನಮ್ಮಲ್ಲಿ ಪರಿವರ್ತನೆ ಆಗಿ ಅದು ಸಕ್ಕರೆ ಆಗಿ ಗ್ಲೂಕೋಸ್ ಆಗಿ ಮತ್ತೆ ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು ಅದು ಫ್ಯಾಟಲ್ಲಿ ಏನಾರು ಹಾಗೆ ಉಳಿತು ಅಂದರೆ ಫ್ಯಾಟ್ ಉಳ್ಕೊಂಡು ಉಳ್ಕೊಂಡು ನೀರು ಸರಿಯಾಗಿ ಕುಡಿಲಿಲ್ಲ ಅಂದರೆ ಬೊಜ್ಜು ಬರಲಿಕ್ಕೆ ಶುರು ಆಗುತ್ತೆ ತೂಕ ಜಾಸ್ತಿ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನೀರನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕಾಗಿರೋದು ಅದರ ಜೊತೆಗೆ ಇನ್ನೂ ಒಂದು ಏನಾಗುತ್ತೆ ಅಂದರೆ ಕಿಡ್ನಿ ಸ್ಟೋನ್ಸ್ ಕಿಡ್ನಿ ಸ್ಟೋನ್ಸು ನೀರು ಸರಿಯಾಗಿ ಕುಡಿದೆ ಹೋದರೆ ನೋಡಿ ನಮಗೆ ಭಗವಂತ ಎರಡು ಕಿಡ್ನಿ ಕೊಟ್ಟಿದ್ದಾನೆ ಒಂದು ಕಿಡ್ನಿ 200 ವರ್ಷ ಕೆಲಸ ಮಾಡುತ್ತೆ ಅಂತೆ ಎರಡು ಕಿಡ್ನಿ ಕೊಟ್ಟಿರೋದ್ರಿಂದ 400 ವರ್ಷ ನಾವು ಆರಾಮಾಗಿರ್ಬೇಕು ಈ ಕಿಡ್ನಿನಲ್ಲಿ ಆದರೆ ಇವತ್ತು 30-40 ವರ್ಷಕ್ಕೆ ಕಿಡ್ನಿ ಪ್ರಾಬ್ಲಮ್ನಿಂದ ಎಷ್ಟೋ ಜನ ಬಳಲ್ತಾ ಇದ್ದೀವಿ ಭಗವಂತನ ಕ್ರಿಯೆಯಲ್ಲಿ ಸೃಷ್ಟಿನಲ್ಲಿ ಈ ಕಿಡ್ನಿ ಸರಿಯಾಗಿ ಕಿಡ್ನಿ ಸ್ಟೋನ್ಸ್ ಯಾಕಾಗುತ್ತೆ ಅಂದರೆ ಸಾಮಾನ್ಯವಾಗಿ ನಾನೇನೋ ರೇಷನ್ನಲ್ಲಿ ಅಕ್ಕಿದಿಂದ
ಕಲ್ಲು ತಿಂದು ಅದೇನು ಹೋಗಿ ಕಿಡ್ನಿ ಫಿಲ್ಟರಿಯದಲ್ಲಿ ಅಲ್ಲಿ ಸೇರ್ಕೊಂಡಾಗಿರುತ್ತೆ ಅಂತ ಅನ್ಕೋತಾ ಇದ್ದೆ ಮುಂಚೆ, ಪ್ರಕೃತಿ ಚಿಕಿತ್ಸೆಗೆ ಬರೋಕ್ಕಿಂತ ಮುಂಚೆ. ಬಂದ ಮೇಲೆ ಗೊತ್ತಾಯಿತು ಏನಂದರೆ, ನಮ್ಮ ಲಿವರಿಂದ ಒಂದು ಬೈಲ್ ಜ್ಯೂಸ್ ಪ್ರೊಡಕ್ಷನ್ ಆಗುತ್ತೆ. ಆ ಬೈಲ್ ಜ್ಯೂಸು ತನ್ನ ಕೆಲಸವನ್ನು ಡೈಜೆಷನ್ ಮಾಡಿ ಅಸಿಮಿಲೇಷನ್ ಮಾಡಿ ಮುಗಿಸ್ಬಿಟ್ಟು ಅದು ಕಿಡ್ನಿ ಮೂಲಕ ಹೊರಗೆ, ಅದರ ಜೊತೆಗೆ ಪಿಗ್ಮೆಂಟು ಇರುತ್ತೆ. ಆ ಪಿಗ್ಮೆಂಟ್ಗಳು ನಾವು ಸರಿಯಾಗಿ ಮೂತ್ರದ ಮೂಲಕ ವಿಸರ್ಜನೆ ಆಗಬೇಕು. ಸರಿಯಾದ ನೀರು ಕುಡಿದ್ರೆ ವಿಸರ್ಜನೆ ಆಗುತ್ತೆ. ಸರಿಯಾದ ನೀರು ಕುಡಿಲಿಲ್ಲ ಅಂದರೆ ಪಿಗ್ಮೆಂಟು ನಮ್ಮ ಮೂತ್ರಕೋಶದಲ್ಲಿ ಸೇರ್ಕೊಂಡ್ಬಿಟ್ಟು ಅಲ್ಲಿ ಇನ್ನೊಂದು ಸೇರಿಕೊಂಡು ಅದ್ರ ಮೇಲೆ ಸೇರಿಕೊಂಡು ಅದು ಸೇರಿಕೊಂಡು ಪಿಗ್ಮೆಂಟ್ಗಳು ಅವು ಸ್ಟೋನ್ ಆಗಿ ಫಾರ್ಮ್ ಆಗುತ್ತೆ. ಸರಿಯಾದ ನೀರು ಕುಡಿಯದೇ ಇರುವುದರಿಂದ ಕಿಡ್ನಿ ಸ್ಟೋನ್ಸ್ ಫಾರ್ಮ್ಸ್ ಆಗುತ್ತೆ. ಅದನ್ನು ನಾವು ಗಮನಿಸಬೇಕಾಗಿದೆ. ಬಂಧುಗಳೇ, ಹಲವಾರು ತೊಂದರೆಗಳು ನೀರಿನ ಕೊರತೆಯಿಂದ ಆಗ್ತಾ ಇದ್ದಾವೆ. ಏನು ತಲೆನೋವು ಆಗಲಿ, ನೆಗಡಿ ಆಗಲಿ, ಕೆಮ್ಮಾಗಲಿ, ಅಥವಾ ಸರಿಯಾಗಿ ಅಪಚನ ಆಗ್ತಕ್ಕಂಥದ್ದಾಗಲಿ, ಕಿಡ್ನಿ ಸ್ಟೋನ್ ಆಗೋದಾಗಲಿ, ಜ್ವರ ಬರೋದಾಗಲಿ, ಮಲಬದ್ಧತೆ ಆಗಲಿ, ಅಥವಾ ಲಿವರ್ ಸ್ಪ್ಲೀನ್ ಎನ್ಲಾರ್ಜ್ಮೆಂಟು, ಇವೆಲ್ಲ ನೀರನ್ನ ಸರಿಯಾಗಿ ತಗೊಳ್ಳದೇ ಇರೋದರಿಂದ ನಮಗೆ ಆಗತಕ್ಕಂಥ ತೊಂದರೆಗಳು. ಹಾಗಾಗಿ ನಿಮಗೆ ಪ್ರಶ್ನೆ ಬರುತ್ತೆ ಈಗ, ಸರ್ ಹೌದು ಇದೆಲ್ಲ ಸತ್ಯ, ಆದರೆ ನೀರನ್ನು ಎಷ್ಟು ಕುಡಿಬೇಕು ಸರ್ ಅಂತಕ್ಕಂಥ ಕ್ವಶನ್ ಕೇಳ್ತೀರಿ. ಇದಕ್ಕೆ ನಾವು ಇನ್ನೊಂದು ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ, ಇನ್ನೂ ಮೂರು ಪ್ರಶ್ನೆಗಳನ್ನು ಹಾಕ್ಕೋಬೇಕು ನಾವು. ಏನಂದರೆ ಮೊದಲೇ ಪ್ರಶ್ನೆ ನೀರನ್ನು ಎಷ್ಟು ಕುಡಿಬೇಕು, ಎರಡನೇ ಪ್ರಶ್ನೆ ಯಾವಾಗ ಕುಡಿಬೇಕು, ಮೂರನೇ ಪ್ರಶ್ನೆ ಹೇಗೆ ಕುಡಿಬೇಕು, ಎಲ್ಲಿ ಕುಡಿಬೇಕು. ಇಷ್ಟು ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಟ್ಕೊಂಡು ಅದನ್ನು ನಾವು ದಿನಚರಿಯಲ್ಲಿ ಅಳವಡಿಸಿಕೊಂಡಿದ್ದಾದರೆ ನಾವು ಹಲವಾರು ರೋಗಗಳಿಂದ ಮುಕ್ತಿಯನ್ನು ಪಡೆಯಬಹುದಾಗಿದೆ. ಮೊದಲೇ ಪ್ರಶ್ನೆ ನೀರನ್ನು ಎಷ್ಟು ಕುಡಿಬೇಕಂತಕ್ಕಂಥದ್ದು, ಇದು ಮೊದಲ ಪ್ರಶ್ನೆ. ಸರಿ, ಬಹಳಷ್ಟು ಜನ ನಿಮಗೆ ಕೇಳಿದರೆ, ವೀಕ್ಷಕರೇ ನೀವು ನೀರು ಎಷ್ಟು ಕುಡಿಬೇಕಂದರೆ, ಕೆಲವರು 1 ಲೀಟರ್ ಅಂತಾರೆ, ಕೆಲವರು 2 ಲೀಟರ್ ಅಂತಾರೆ, ಕೆಲವರು 3 ಲೀಟರ್ ಅಂತಾರೆ, ಕೆಲವರು 5 ಲೀಟರ್ ಅಂತ ಹೇಳ್ತಾರೆ, ಕೆಲವರು 8 ಲೀಟರ್ ಅಂತಾರೆ. ಇದಕ್ಕೊಂದು ಮಾಪ ಬೇಡವಾ, ಅಳತೆ ಬೇಡವಾ ಅಂತ ನಾವು ಯೋಚನೆ ಮಾಡಿದಾಗ, ಬಂಧುಗಳೇ ನಮ್ಮ ದೇಹದಲ್ಲಿ ಎಕ್ಸ್ಪೆಂಡಿಚರ್ ನೋಡೋಣ. ಎಷ್ಟು ಎಕ್ಸ್ಪೆಂಡಿಚರ್ ಇದೆಯೋ ಅಷ್ಟು ನಾವು ಇನ್ಕಮನ್ನು ತರಬೇಕಾಗುತ್ತೆ. ಮೊದಲೇದಾಗಿ ನಮ್ಮ ದೇಹದಲ್ಲಿ 4 ವಿಸರ್ಜನಾಂಗಗಳಿದ್ದಾವೆ. ಯಾವ್ಯಾವ 4 ವಿಸರ್ಜನಾಂಗಗಳು ಅಂತ ಅಂದರೆ, ಮೊದಲೇ ವಿಸರ್ಜನಾಂಗ ನಮ್ಮಲ್ಲಿ, ನಾನು ಸಾಮಾನ್ಯವಾಗಿ ಈಸಿಯಾಗಿ ನೆನಪಿಟ್ಟುಕೊಳ್ಳೋಕ್ಕೆ LLIS ಮತ್ತು ಚರ್ಮ ಅಂತ ಈ ಥರ ಅಂದರೆ, ಲಂಗ್ಸು ಶ್ವಾಸಕೋಶ, ಲಂಗ್ಸು ನೀರನ್ನು ಬಳಸ್ತಾ ಇದೆ ವಿಸರ್ಜನಾಂಗ. ಎರಡನೇ ವಿಸರ್ಜನಾಂಗ ಲಾರ್ಜ್ ಇಂಟೆಸ್ಟೈನ್, ದೊಡ್ಡ ಕರುಳು. ಆಮೇಲೆ ಸ್ಕಿನ್, ಚರ್ಮ, ಕಿಡ್ನಿ, ಇವು ದೊಡ್ಡ ಕರುಳು, ಚರ್ಮ, ಕಿಡ್ನಿ, ಆಮೇಲೆ ಶ್ವಾಸಕೋಶ, ಇವು ಮೇಜರ್ ವಿಸರ್ಜನಾಂಗಗಳು, 4 ವಿಸರ್ಜನಾಂಗಗಳು. ಈ 4 ವಿಸರ್ಜನಾಂಗಗಳಿಗೆ ಎಷ್ಟು ಖರ್ಚಾಗ್ತಿದೆ ಅನ್ನೋ ನೀವು ಗಮನಿಸಬೇಕಾಗಿದೆ. ಶ್ವಾಸಕೋಶ ಉಸಿರಾಡಿಸಿದ ಲಂಗ್ಸ್, ಲಂಗ್ಸು ಉಸಿರಾಡ್ತಕ್ಕಂಥದ್ದು, ಅದಕ್ಕೆ ಆಕ್ಸಿಜನ್ ತಗೋತಾ ಇದೆ, ಕಾರ್ಬನ್ ಡೈಆಕ್ಸೈಡ್ ಬಿಡ್ತಾ ಇದೆ. ಆ ಒಂದು ಕ್ರಿಯೆಗೆ 1/4 ಲೀಟರ್ ನೀರು ಬೇಕಂತೆ. ಆ ವಿಸರ್ಜನಾಂಗಕ್ಕೆ 1/4 ಲೀಟರ್ ನೀರು ಬೇಕು. ಲಾರ್ಜ್ ಇಂಟೆಸ್ಟೈನ್ಗೆ, ದೊಡ್ಡ ಕರುಳು, ದಿವಸಕ್ಕೆ ಒಂದು ಸಲ ಕೆಲಸ ಮಾಡ್ತಾ ಇದೆ ಅಥವಾ 2 ಸಲ ಇರ್ಬೋದು ಕೆಲವರಲ್ಲಿ, ಮುಂದೆ ಓಷನ್ ಹೋಗ್ತಕ್ಕಂಥದ್ದು, ದೊಡ್ಡ ಕರುಳಿಗೆ 1/4 ಲೀಟರ್ ನೀರು ಬೇಕು. ಅಂದರೆ 1/2 ಲೀಟರ್ ನೀರು ಇದಕ್ಕೆ ಬೇಕಾಗತ್ತೆ. ಇನ್ನು ಕಿಡ್ನಿ, ಸ್ಕಿನ್ನು, ಚರ್ಮಕ್ಕೆ ಸಾಮಾನ್ಯವಾಗಿ 1/2 ಲೀಟರ್ ನೀರು ಬಳಸ್ತಾ ಇದೆ. ಬೇಸಿಗೆನಲ್ಲಿ ಜಾಸ್ತಿ ಆಗಿರುತ್ತೆ. ಬೇಸಿಗೆನಲ್ಲಿ ಏನಾಗುತ್ತೆ, ಚರ್ಮದ ಕೆಲಸ ಕಡಿಮೆ ಇರುತ್ತೆ, ಜಾಸ್ತಿ ಮೂತ್ರ ಹೋಗ್ತಾ ಇರುತ್ತೆ, ಕಿಡ್ನಿ ಕೆಲಸ ಜಾಸ್ತಿ ಆಗುತ್ತೆ. ಸೊ ನೀವು ಲಂಗ್ಸು ಮತ್ತು ಲಾರ್ಜ್ ಇಂಟೆಸ್ಟೈನು, ಚರ್ಮ, ಇವು ಎಷ್ಟು ಬಳಸ್ತಾ ಅಂತ ಗೊತ್ತಾಗೋದಕ್ಕೆ ಕಷ್ಟ ಆಗುತ್ತೆ ನಮಗೆ ಸಾಮಾನ್ಯ ಜನರಿಗೆ. ಆದರೆ ಕಿಡ್ನಿ ಎಷ್ಟು ಫಿಲ್ಟರ್ ಮಾಡ್ತಾ ಇದೆ ಅನ್ನೋದು ನಾವು ಗಮನಿಸ್ಬೋದಾಗಿದೆ. ನಾನು ಆಸ್ಪತ್ರೆಯಲ್ಲಿದ್ದಾಗ ನಮ್ಮ ತಾಯಿಯವರನ್ನ ನೋಡೋ ಸಂದರ್ಭದಲ್ಲಿ ಅಥವಾ ಮಾವನ್ನ ಅಡ್ಮಿಟ್ ಮಾಡೋ ಸಂದರ್ಭದಲ್ಲಿ ನೋಡ್ತಾ ಇದ್ದೆ, ಆ ಬೆಡ್ ಮೇಲೆ ಇರ್ತಕ್ಕಂಥ ಪೇಷಂಟು ಬೆಳಗ್ಗೆಯಿಂದ ಆ ಮೂತ್ರ ಕಲೆಕ್ಟನ್ ಆಗೋದು ನೋಡ್ತಾ ಇದ್ವಿ. ಸುಮಾರು 1 ಬಾಟ್ಲು ಮೂತ್ರ ಸಂಗ್ರಹ ಆಗ್ತಾ ಇತ್ತು. 10-12 ತಾಸಿನಲ್ಲಿ ನೋಡಿದಾಗ ಸುಮಾರು 1 ಲೀಟರ್ನಷ್ಟು ನೀರು ಮೂತ್ರ ಆಗುತ್ತೆ. ತಾವು ಪರೀಕ್ಷೆ ಮಾಡ್ಬೋದು. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆ ತನಕ ನೀವು ಮಾಡುವ ಮೂತ್ರವನ್ನು ಒಂದು ಪಾತ್ರೆಯಲ್ಲಿ ಸಂಗ್ರಹ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಆವಾಗ ನಮ್ಮ ದೇಹದಲ್ಲಿ 1/4 ಲೀಟರ್ನಷ್ಟು ನೀರು ಕಿಡ್ನಿ ಫಿಲ್ಟರ್ ಮಾಡ್ತಾ ಇದೆ. ಅಂದರೆ ಎಷ್ಟು ಖರ್ಚಾಗ್ತಾ ಇದೆ ಇಲ್ಲಿ ಗಮನಿಸಿ, ಎಷ್ಟು ಖರ್ಚಾಗ್ತಾ ಇದೆ ನಮ್ಮ ದೇಹದಲ್ಲಿ ಅಂತಂದರೆ, 1/4 ಲೀಟರಷ್ಟು
ಕಿಡ್ನಿ ಬಳಸಿದ್ರೆ ಅರ್ಧ ಲೀಟರ್ ಚರ್ಮ ಬಳಸ್ತಾ ಇದೆ ಕಾಲ್ ಲೀಟರ್ ಶ್ವಾಸಕೋಶ ಬಳಸ್ತಾ ಇದೆ ದೊಡ್ಡ ಕರುಳು ಬಳಸ್ತಾ ಇದೆ ಅಂದ್ರೆ ಟೋಟಲ್ ಎಷ್ಟಾಯ್ತು ಟೋಟಲ್ 2 ಕಾಲ್ ಲೀಟರ್ ಆಯ್ತು ಕನಿಷ್ಠ 2 ಕಾಲ್ ಲೀಟರ್ ಅಷ್ಟು ನೀರನ್ನು ನಾವು ಉಪಯೋಗಿಸಬೇಕಾಗುತ್ತೆ ಗಮನಿಸಬೇಕು ಕನಿಷ್ಠ ಇಷ್ಟು ನಾವು ಕುಡಿಬೇಕು ಇಷ್ಟು ನಾವು 2 ಕಾಲ್ ಲೀಟರ್ ನೀರು ನಾವು ಬಳಸ್ತೇ ಇದ್ರೆ ನಮಗೆ ತೊಂದರೆ ಆಗತಕ್ಕಂತದ್ದು ಇದು ಸಾಮಾನ್ಯ ಜನರು ಆಫೀಸ್ ಹೋಗೋರು ಇರಬಹುದು ಬ್ಯಾಂಕ್ ಹೋಗೋರು ಇರಬಹುದು ಇದು ಅಂದ್ರೆ ಕನಿಷ್ಠ 2 ಲೀಟರ್ ನಷ್ಟ ಆದರೂ ನೀರು ನಾವು ಉಪಯೋಗಿಸಬೇಕು ನೋಡಿ ಮನೆಗೆ ಒಂದು 10000 ರೂಪಾಯಿ ಖರ್ಚು ಇದೆ ಅಂತ ಇಟ್ಕೊಳ್ಳಿ ಮನೆ ಯಜಮಾನ 10000 ಸಂಪಾದನೆ ಮಾಡಬೇಕು ಇಲ್ಲ ಅವನಿಗೆ 8000 ರೂಪಾಯಿ ಇದೆ ಅಂದ್ರೆ ಎಲ್ಲಿ ಆಗುತ್ತೆ 8000 ರೂಪಾಯಿ ಇದೆ ಅಂದ್ರೆ 2000 ರೂಪಾಯಿ ಸಾಲ ಆಗುತ್ತೆ ಅಲ್ವಾ ಸೋ ಹಾಗೆ ನಮ್ಮ ಖರ್ಚು ಇಷ್ಟಿದೆ ಬರಿ ಇದು ನಾಲ್ಕು ವಿಸರ್ಜನಾಂಗಗಳು ಹೇಳಿದೆ ಉಳಿದಕ್ಕೂ ಖರ್ಚು ಇದೆಯಲ್ಲ ಸೋ ಕನಿಷ್ಠ ಅಷ್ಟು ಕೊಡಬೇಕು ಇನ್ನ ಇದು ಸಾಮಾನ್ಯರಿಗೆ ಆಫೀಸ್ ಹೋಗೋವರಿಗೆ ಬ್ಯಾಂಕಿಗೆ ಹೋಗೋವರಿಗೆ ಇದು ಆದರೆ ರಸ್ತೆದಲ್ಲಿ ಕೆಲಸ ಮಾಡುತ್ತಿರ್ತಾರೆ ಅಥವಾ ರೈತರು ಹೊಲದಲ್ಲಿ ದುಡಿತಾ ಇರ್ತಾರೆ ಅಥವಾ ಎಕ್ಸಿಕ್ಯೂಟಿವ್ ಓಡಾಡ್ತಾ ಇರ್ತಾರೆ ಅವರ ಪ್ರಮಾಣ ಜಾಸ್ತಿ ಆಗುತ್ತೆ ಅವರು ಇನ್ನಷ್ಟು ಜಾಸ್ತಿ ನೀರು ಕುಡಿಬೇಕು ಯಾವಾಗ ಮೂತ್ರ ಏನಾದರೂ ಹಳದಿ ಹೋಗ್ತಾ ಇದೆ ಮೂತ್ರ ಕಲರ್ ಹೋಗ್ತಾ ಇದೆ ಅಂದ್ರೆ ನಾವು ಗಮನಿಸಬೇಕಾಗು ಅಲ್ಲಿ ನೀರು ಶಾರ್ಟೇಜ್ ಇದೆ ಅಂತ ಅವರು ಸ್ವಲ್ಪ ಪ್ರಮಾಣ ಜಾಸ್ತಿ ಮಾಡ್ಕೋಬೇಕು ಇಷ್ಟ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಅವರವರ ಶಕ್ತಿಗೆ ಅನುಸಾರವಾಗಿ ಅವರವರೇ ಅದನ್ನ ನಿರ್ಧಾರ ಮಾಡ್ಕೋಬೇಕು ನೀರು ಅಂದಾಜು 2 ರಿಂದ 3 ಲೀಟರ್ ಅಥವಾ 4 ಲೀಟರ್ ಮ್ಯಾಕ್ಸಿಮಮ್ ಒಬ್ಬ ವ್ಯಕ್ತಿ ಒಂದು ದಿವಸಕ್ಕೆ ನಾವು ತೆಗೆದುಕೊಳ್ಳಬೇಕು ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗಿದೆ ಇಲ್ಲದೆ ಹೋದ್ರೆ ನಾವು ತೊಂದರೆಗೆ ಈಡಾಗ್ತೀವಿ ಇದು ನೀರನ್ನ ಎಷ್ಟು ಕುಡಿಬೇಕು ಅಂತ ಹೇ ಇನ್ನ ಯಾವಾಗ ಕುಡಿಬೇಕು ಅಂತಕಂತದ್ದನ್ನು ಹೇಗೆ ಕುಡಿಬೇಕು ಅಂತಕಂತನ್ನು ಪ್ರಶ್ನೆ ಬರುತ್ತೆ ನೀರನ್ನ ಸರಿ ಯಾವಾಗ ಕುಡಿಬೇಕು ಹೇಗೆ ಕುಡಿಬೇಕು ಅಂತ ನಾವು ಗಮನಿಸಬೇಕು ಅಂತಂದ್ರೆ ನೀರು ಸಾಮಾನ್ಯವಾಗಿ ನೀರಡಿಕೆ ಆದಾಗ ಕುಡಿತೀವಿ ನೀರನ್ನ ಅಥವಾ ಊಟ ಆದಮೇಲೆ ಕುಡಿತೀವಿ ಇದು ಸರಿನಾ ಅಥವಾ ತಪ್ಪಾ ಅನ್ನೋ ಒಂದು ನಮ್ಮ ಪ್ರಶ್ನೆ ಹೇಳ್ತಾ ಇರುತ್ತೆ ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಒಂದು ನಾವು ಚಿಂತನೆಯನ್ನು ಮಾಡಬೇಕಾಗಿದೆ ನೀರನ್ನ ಕುಡಿತಕ್ಕಂತದ್ದು ಈಗ ನೀರಿನ ಕೊರತೆಯಿಂದ ಇವತ್ತು ನಾವು ನೋಡಿರುವಂತ ವಿಚಾರ ಏನು ಅಂತಂದ್ರೆ ನೀರಿನ ಕೊರತೆಯಿಂದ ಏನೇನು ತೊಂದರೆ ಆಗಿದನ್ನ ನೋಡಿದೀವಿ ನೀರಿನ ಕೊರತೆಯಿಂದ ಹಲವಾರು ತೊಂದರೆಗಳನ್ನು ನಾವು ಅನುಭವಿಸ್ತಾ ಇದೀವಿ ಏನು ನಗಡಿ ಜ್ವರ ಕೆಮ್ಮು ಬರ್ತಕ್ಕಂತದ್ದು ನೀರನ್ನ ಎಷ್ಟು ಕುಡಿಬೇಕು ಅಂತ ನೋಡಿದೀವಿ ನೀರನ್ನ ಹೇಗೆ ಕುಡಿಯೋದು ಮತ್ತೆ ಯಾವಾಗ ಕುಡಿಯೋದು ಅನ್ನೋದನ್ನ ತಿಳಿಬೇಕು ಅಂತಂದ್ರೆ ನೀರಿಡಿಕೆ ಆದಾಗ ಆಗೋಕ್ಕಿಂತ ಮುಂಚೆ ನೀರನ್ನ ಕುಡಿಬೇಕು ನಂಬರ್ 1 ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ನೀರನ್ನ ಕುಡಿಬೇಕು ರಾತ್ರಿ ಮಲಗುವಾಗ ದಯವಿಟ್ಟು ನೀರನ್ನ ಕುಡಿಬೇಡಿ ಯಾಕೆಂದ್ರೆ ಮಲಗುವಾಗ ನೀರನ್ನ ಕುಡಿದ್ಬಿಟ್ರೆ ಆವಾಗ ತೊಂದರೆ ಆಗುತ್ತೆ ಯಾಕೆಂದ್ರೆ ಮಲಗುವಾಗ ನೀರು ಕುಡಿದ್ರೆ ಬೆಳಗ್ಗೆ ರಾತ್ರಿ ನಿಮಗೆ ಎಬ್ಬಿಸಿ ಬಿಡುತ್ತೆ ಹಾಗಾಗಿ ಮಲಗುವಾಗ ಕುಡಿಯೋದು ಒಳ್ಳೆಯದಲ್ಲ ಆರೋಗ್ಯದ ದೃಷ್ಟಿಯಿಂದ ಅದು ಆದ ನಂತರ ಊಟದ ಸಂದರ್ಭದಲ್ಲಿ ನೀರು ಕುಡಿಯೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಊಟ ಆದ ತಕ್ಷಣ ನಾವು ನೀರು ಕುಡಿಯೋದು ಒಳ್ಳೆಯದಲ್ಲ ಇದರ ಒಂದು ಮುಂದುವರಿದ ಭಾಗದಲ್ಲಿ ಇದನ್ನ ಚಿಂತಿಸೋಣ ಅಂತ ಸರ್ವರಿಗೂ ಶರಣು ಶರಣಾರ್ಥ